ಕೋವಿಡ್ ಸೋಂಕಿನಿಂದಾಗಿ ಬೀದಿ ಬದಿಯ ವ್ಯಾಪಾರಿಗಳ ಜೀವನೋಪಾಯದ ಮೇಲೆ ಸಾಕಷ್ಟು ಪರಿಣಾಮ ಬೀರಿತ್ತು. ಇಂತಹ ಸಂಕಷ್ಟದಲ್ಲಿ ವ್ಯಾಪಾರವನ್ನು ಪುನಾರಂಭಿಸಲು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಸಹಕಾರಿಯಾಗಿದೆ. ಈ ಯೋಜನೆಯಡಿ 10,000 ರೂಪಾಯಿ ಸಾಲ ಸೌಲಭ್ಯ ನೀಡಲಾಗುತ್ತಿದೆ. ರಾಯಚೂರು ಜಿಲ್ಲೆಯ ಬೀದಿ ಬದಿಯ ವ್ಯಾಪಾರಿಗಳು ಈ ಯೋಜನೆ ಲಾಭ ಪಡೆದ ಸಾಕಷ್ಟು ಫಲಾನುಭವಿಗಳು ಸಾಲ ಮರುಪಾವತಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಈರೇಶ್. ಪಿಎಂ ಸ್ವನಿಧಿಯಿಂದ ಸಾಲ ಪಡೆದು ವ್ಯಾಪಾರ ಪುನಃ ಆರಂಭಿಸಲು ಸಹಕಾರಿಯಾಗಿದೆ. 6 ತಿಂಗಳಿನಲ್ಲಿಯೇ ಸಾಲ ಮರುಪಾವತಿ ಮಾಡಿದ್ದು ಸಣ್ಣ ವ್ಯಾಪಾರಿಗಳಿಗೆ ಈ ಯೋಜನೆಯಿಂದ ಸಾಕಷ್ಟು ಅನುಕೂಲವಾಗಿದೆ ಎಂದರು. ಮತ್ತೋರ್ವ ಫಲಾನುಭವಿ ಜಮುನಾ. ಲಾಕ್ಡೌನ್ನಿಂದಾಗಿ ವ್ಯಾಪಾರವಿಲ್ಲದೆ ಜೀವನ ನಿರ್ವಹಣೆ ಕಷ್ಟವಾಗಿತ್ತು. ಪಿಎಂ ಸ್ವನಿಧಿಯಿಂದ ಸಾಲ ಪಡೆದು ವ್ಯಾಪಾರ ಆರಂಭಿಸಿದ್ದು, ಈಗಾಗಲೇ ಹಲವು ಕಂತುಗಳ ಸಾಲ ಮರುಪಾವತಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸಂಪೂರ್ಣ ಸಾಲ ಪಾವತಿ ಮಾಡುವುದಾಗಿ ತಿಳಿಸಿದರು. ಇನ್ನೋರ್ವ ಫಲಾನುಭವಿ ಲಕ್ಷ್ಮಮ್ಮ. ಈ ಯೋಜನೆಯಿಂದ ವ್ಯಾಪಾರ ಮತ್ತೆ ಪ್ರಾರಂಭಿಸಲು ಆರ್ಥಿಕ ಸಹಾಯ ಮಾಡಿದಂತಾಗಿದೆ. ಹೆಚ್ಚುವರಿ ಸಾಲ ನೀಡಿದರೆ ವ್ಯಾಪಾರ ಮಾಡಲು ಅನುಕೂಲವಾಗಲಿದೆ ಎಂದರು. ರಾಯಚೂರು ನಗರಸಭೆ ಅಧಿಕಾರಿ ಓಂಕಾರ್. ನಗರಸಭೆ ವ್ಯಾಪ್ತಿಯಲ್ಲಿ 2,341 ವ್ಯಾಪಾರಿಗಳಿಗೆ ಸಾಲ ನೀಡಲು ನಿಗದಿಪಡಿಸಿದ್ದು, ಈಗಾಗಲೇ 1,957 ಫಲಾನುಭವಿಗಳಿಗೆ ಸಾಲ ಮಂಜೂರಾಗಿ ಖಾತೆಗೆ ಹಣ ವರ್ಗಾವಣೆಯಾಗಿದೆ. ನಗರಸಭೆ ಅಧಿಕಾರಿಗಳು ಮತ್ತು ಬ್ಯಾಂಕ್ ಸಿಬ್ಬಂದಿಗಳ ಸಹಕಾರದಿಂದ ಈ ಗುರಿ ಸಾಧಿಸಲು ಸಾಧ್ಯವಾಗಿದೆ ಎಂದರು. ನಾವು ಈ ಸಾಧನೆಯನ್ನು ಮಾಡಿವಿ ನಗರಸಭೆಯಿಂದ. ಭಾರತೀಯ ಸ್ಟೇಟ್ ಬ್ಯಾಂಕ್ ಶಾಖೆಯ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಬಾಬು ಬಳಗನೂರು, ಬೀದಿ ಬದಿಯ ವ್ಯಾಪಾರಿಗಳಿಗೆ ಕಿರು ಸಾಲ ನೀಡುವ ಮೂಲಕ ಅವರಿಗೆ ಉತ್ತೇಜನ ನೀಡುವುದು ಈ ಯೋಜನೆಯ ಉದ್ದೇಶವಾಗಿದ್ದು, ಇದರ ಸದುಪಯೋಗ ಪಡೆಯಲು ಆಧಾರ್ ಕಾರ್ಡ್, ಬೀದಿ ಬದಿ ವ್ಯಾಪಾರಿ ಎಂಬ ಸರ್ಟಿಫಿಕೇಟ್ ಸೇರಿದಂತೆ ಇತರ ದಾಖಲೆ ನೀಡಿ ಸಾಲ ಪಡೆಯಬಹುದು. ಈ ಯೋಜನೆ 2022ರವರೆಗೂ ಜಾರಿಯಲ್ಲಿರಲಿದೆ ಎಂದರು. ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಆಮೇಲೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಕೂಡ ಜಾಸ್ತಿ ಮಾಡಬೇಕು. ಈ ಪ್ರತಿಯೊಬ್ಬರು ಅವರಿಗೆ ಕ್ಯೂ ಆರ್ ಅಂತ ಕೊಡ್ತೀವಿ ನಾವು ಬೀದಿ ಬದಿ ವ್ಯಾಪಾರಗಳಿಗೆ.